ವಿಡಿಯೋ ಆಗ್ತಾ ಇದೆಯಾ ಈ ಶಾಲೆಯಲ್ಲಿ ಶಿಕ್ಷಣ ಫೌಂಡೇಶನ್ ಸುಮಾರು 10-12 ವರ್ಷಗಳಿರಬೇಕು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಫೌಂಡೇಶನ್ ಅವರು ಮಕ್ಕಳಿಗೆ BTS ಅಂತ ಒಂದು ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ. ಅದಾದ ನಂತರ ಮಕ್ಕಳಿಗೆ ವರ್ಕ್ ಬುಕ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಆ ಮಕ್ಕಳು ಏರಿಗೆ ಹಿಂದುಳಿದಿದ್ದಾರೆ ಮತ್ತೆ ಆ ಮಕ್ಕಳ ಒಂದು ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕಾಗಿ ವರ್ಕ್ ಬುಕ್ ಗಳನ್ನ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಆ ಮಕ್ಕಳಿಗೆ 3 ಕ್ಷೇತ್ರಗಳಲ್ಲಿ ಗುರುತಿಸ್ಬಿಟ್ಟು ಆ ಮಕ್ಕಳಿಗೆ ಸ್ಟಾರ್ಗಳನ್ನ ಕೊಡ್ತಿದ್ದಾರೆ. ಈಗ ಉದಾಹರಣೆಗೆ ಕಲಿಕೆಯಲ್ಲಿ ಮುಂದಿರ್ತಕ್ಕಂಥ ಮಕ್ಕಳಿಗೆ ವೈಟ್ ಸ್ಟಾರ್ ಅನ್ನು ಕೊಡ್ತಿದ್ದಾರೆ. ಇದನ್ನ ನಾವು ಅವ್ರಿಗೆ ವಿತರಣೆ ಮಾಡ್ತಾ ಇದೀವಿ. ಜೊತೆಗೆ ಸ್ವಚ್ಛತೆ ಬಗ್ಗೆ, ಸ್ವಚ್ಛತೆಗೆ ನಾವು ಗ್ರೀನ್ ಕಲರ್ ಸ್ಟಾರ್ಸ್ ಅನ್ನು ನಾವು ತಗೊಂತಾ ಇದೀವಿ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಂದಿರ್ತಕ್ಕಂಥ ಮಕ್ಕಳಿಗೆ ನಾವು ಪಿಂಕ್ ಕಲರ್ ಸ್ಟಾರ್ ಅನ್ನ ಕೊಟ್ಟು ಆ ಮಕ್ಕಳಿಗೆ ಈ ಒಂದು ಪ್ರೋತ್ಸಾಹಕ ಒಂದು ಕಾರ್ಯಕ್ರಮವಾಗಿ ಅದನ್ನ ಮಾಡ್ತಾ ಇದ್ದಾರೆ. ಹಾಗೂ ಪೇರ್ ಟೀಚಿಂಗ್ ಅಂತಂದ್ರೆ ಈಗ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ಮಕ್ಕಳು ಅದೇ ತಂದರದೇ ವಯಸ್ಸಿನ ಇನ್ನೊಂದು ಮಗು, ಅದೇ ತರಗತಿಯ ಇನ್ನೊಂದು ಮಗುವಿನಿಂದ ಆ ಮಗುವಿಗೆ ವಿಶೇಷವಾಗಿ ಅವರ ಭಾಷೆಯಲ್ಲಿ ಆ ಮಗು ಮುಂದೆ ಕಲಿಕೆಗೆ ಸಹಕರಿಸೋ ರೀತಿ ಆ ಮಗುವಿಗೆ ಪೇರ್ ಟೀಚಿಂಗ್ ಅಂದ್ರೆ ಸಮ ವಯಸ್ಕ ಒಂದು ಬೋಧನೆಯನ್ನ ಆ ಮಗು ಆ ಕಲಿತಿರ್ತಕ್ಕಂಥ ಮಗು ಕಲಿದೇ ಇರತಕ್ಕಂಥ ಮಗುವಿಗೆ ಸಹಾಯ ಮಾಡ್ತದೆ ಕಲೀಲಿಕ್ಕೆ. ಹಾಗೂ ಹೇಳಿ ಮುಂದಿನ ಹೌದು ಸರ್, ಕ್ಲಬ್ ಮೀಟಿಂಗ್ ಇಂದ ಅಂತಂದ್ರೆ ಈಗ ನಾವು ಹಲವಾರು ತಂಡಗಳ ಕ್ಲಬ್ಗಳನ್ನ ಮಾಡಿದ್ದೀವಿ. ಆ ಹುಡುಗರಿಗೆ ಇಷ್ಟು ಹುಡುಗರಿಗೆ ಒಂದು ಲೀಡರ್ ಅಂತ ಇರ್ತಾನೆ, ಅವರ ತಂಡದಲ್ಲಿ ಬರ್ತಕ್ಕಂತ ಸಮಸ್ಯೆಗಳು ಬೇರೆ ಬೇರೆ ಇರ್ತವೆ. ಒಂದೊಂದು ತಂಡದ ಸಮಸ್ಯೆ, ಇನ್ನೊಂದು ತಂಡ ಸಮಸ್ಯೆ, ಇನ್ನೊಂದು ತಂಡ ಸಮಸ್ಯೆ. ಆ ಎಲ್ಲಾ ಸಮಸ್ಯೆಗಳನ್ನ ಇಬ್ಬರು ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಾವು ಕ್ಲಬ್ ಮೀಟಿಂಗ್ ಮಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸಿ ಒಟ್ಟಿನಲ್ಲಿ ಕಲಿಕೆಗೆ ಸಹಾಯಕವಾಗುವ ರೀತಿ ನಾವು ಅದನ್ನ ಕಾರ್ಯಕ್ರಮವನ್ನು ಮುಂದೆ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹೌದು, ಅದರಿಂದ ಸ್ಟೂಡೆಂಟ್ಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಸರ್? ಇದು ಒಳ್ಳೆ ಪ್ರಶ್ನೆ. ಈಗ ವರ್ಕ್ ಬುಕ್ಕು, ಈ ಗಣಿತದ ವರ್ಕ್ ಬುಕ್ ನಾನು ಮನೆ ಕೆಲಸ ಕೊಡ್ಬೇಕು. ಮನೆ ಕೆಲಸ ಕೊಡೋದ್ರ ಜೊತೆ ಕೊಟ್ಟಾಗ ಅದು ಒಂದ್ ರೀತಿ ಗ್ರೌಂಡೆಡ್, ನಾನು ಮಾಡಿಸಿರಲ್ಲ ಯಾಕಂದ್ರೆ ಪುನಃ ಇನ್ನೊಂದ್ಸರಿ ಮಾಡೋದು ಆ ಮಗುಗೆ ಯಾವ ರೀತಿ ಬೇಜಾರಾಗ್ಬೇಕು. ಇದು ಬೇರೆ ರೂಪದಲ್ಲಿದೆ ವರ್ಕ್ ಬುಕ್ ಅಲ್ಲಿ. ಸೊ ಅದೇ ತರ ಲೆಕ್ಕವನ್ನು ಇನ್ನೊಂದು ಪುಸ್ತಕದಲ್ಲಿ ಇನ್ನೊಂದು ರೂಪದಲ್ಲಿ ಮಕ್ಕಳು ಮಾಡ್ಲಿಕ್ಕೆ ಒಂದ್ ರೀತಿ ಖುಷಿ, ಉತ್ಸಾಹ, ಆ ಉತ್ಸಾಹದಿಂದ ವರ್ಕ್ ಬುಕ್ ಅನ್ನ ತುಂಬಿಕೊಂಡು ಬರ್ತಿದ್ದಾರೆ. ನಾವು ಪ್ರತಿದಿನ ತರಗತಿ ಶಿಕ್ಷಕರು ಏನ್ ಮಾಡ್ತಾ ಇದೀವಿ ಅದನ್ನ ನೋಡಿ ನಮ್ಮ ಸಿಗ್ನೇಚರ್ ಗಳನ್ನ ಮಾಡ್ತಾ ಇದೀವಿ. ಅಲ್ಲಿ ರಸ್ನ ಕರೆಸಿ ವರ್ಕ್ ಬುಕ್ ನಡೆದಿದೆಯಾ ಇಲ್ವಾ, ಮಾಡಿದಾರ ಎಸ್ ಹೋಮ್ ವರ್ಕ್ ಆಗಿ ನಾವು ಯೂಸ್ ಮಾಡ್ತಾ ಇದೀವಿ. ಶಿಕ್ಷಣ ಫೌಂಡೇಶನ್ ಇಲ್ಲಿ ಸ್ಕೂಲಲ್ಲಿ ನಡೆಸಿರೋದ್ರಿಂದ ಏನೇನು ಅನುಕೂಲ ಆಗ್ತಾ ಇದ್ರು, ಮಕ್ಕಳಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಸರ್? ಮಕ್ಕಳಲ್ಲಿ ಒಂದು ನಾವು ಗುಂಪುಗಳನ್ನ ಮಾಡಿ ಈ ರೀತಿ ಕಲಿಸೋದ್ರಿಂದ ಅವರಲ್ಲಿ ನಾಯಕತ್ವ ಗುಣವನ್ನು ಬೆಳೆಸ್ದಂಗಾಯ್ತು. ಜೊತೆಗೆ ಆ ಮಗು ಇನ್ನೊಂದು ಮಗು ಹತ್ರ ಭಯ ಇರಲ್ಲ. ಈಗ ಉದಾಹರಣೆಗೆ ಒಂದು ಕಾರ್ಯಕ್ರಮ ಪೇರ್ ಟೀಚಿಂಗ್, ಆ ಭಯ ಇರಲ್ಲ. ಇದು ಹೇಗೆ ಸಹಪಾಠಿಗಳು ಹೇಳಿದಾಗ ಸುಲಭವಾಗಿ, ಈಗ ನಮ್ಮ ಹತ್ರ ಮಕ್ಕಳು ನೇರವಾಗಿ ನಮ್ಮ ಹತ್ರ ಬಂದು ಸಮಸ್ಯೆಗಳ ಬಗೆಹರಿಸ್ಕೊಳ್ಳೋದಕ್ಕಿಂತ ಅವರವರೇ ಮಾತಾಡ್ಕೊಂಡ್ರೆ ಸುಲಭವಾಗಿ ಸಮಸ್ಯೆ ಬಗೆಹರಿಯುತ್ತೆ. ಈಗ ನನಗಿಂತ ಮೇಲ್ಪಟ್ಟವ್ರ ಹತ್ರ ನಾನೇನಾದ್ರೂ ಕೇಳ್ಬೇಕಂದ್ರೆ ಒಂದು ಸ್ವಲ್ಪ ಮುಜುಗರ, ಅವ್ರು ಪೇರ್ ಟೀಚಿಂಗ್ ಅಲ್ಲಿ ಅದೊಂದು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಜೊತೆಗೆ ಈ ಒಂದು ರೀತಿ ಬೇರೆ ಬೇರೆ ನವನವೀನತೆ, ಬೇರೆ ಬೇರೆ ರೀತಿ ಅವ್ರ ಕೌಶಲ್ಯಗಳು, ಉತ್ಸಾಹ, ಅವ್ರ ಮಕ್ಕಳನ್ನ ಬೇರೆ ಬೇರೆ ರೀತಿ ಮೋಟಿವೇಶನ್ ಮಾಡ್ಲಿಕ್ಕೆ ಇದು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸರ್. ಈ ಪಿಯರ್ ಟೀಚಿಂಗ್ ಪರಿಹಾರ ಬೋಧನೆ ಅವಶ್ಯಕತೆ ಇದೆಯಾ ಅನ್ಸುತ್ತೆ ನಿಮಗೆ? ಪಿಯರ್ ಟೀಚಿಂಗ್ ಇದ್ರೆ ಸಾಕು, ಪರಿಹಾರ ಪಿಯರ್ ಟೀಚಿಂಗ್ ಇಸ್ ನಥಿಂಗ್ ಬಟ್ ಪರಿಹಾರ ಬೋಧನೆ. ಅದು ಮಕ್ಕಳಿಗೆ ನಾನ್ ಮಾಡಿದ್ರೆ ಅದು ಪರಿಹಾರ ಬೋಧನೆ, ತನ್ನದೇ ಒಂದು ಮಗು ಮಾಡಿದ್ರೆ ಅದು ಒಂದು ರೀತಿ ಪರಿಹಾರ ಬೋಧನೆ ಬಗೆಹರಿಸ್ಕೊಂಡು. ಸರ್, ನಾವು ಪರಿಹಾರ ಬೋಧನೆ ಮಾಡ್ಲಿಕ್ಕೆ ಅದು ಮಾಡೋದಕ್ಕೆ ಅದು ಒಂದು ರೀತಿ ಉಪಯೋಗ ಆಗ್ತದೆ. ಸರ್, ಈಗ ಬ್ಯಾಕ್ ಟು ಸ್ಕೂಲ್ ಇದೆ, ಶಿಕ್ಷಣ ಫೌಂಡೇಶನ್ ಮುಂದೆ ಕಾರ್ಯಕ್ರಮ ಖಂಡಿತ ನಡೀತಾ ಇದೆ ಸರ್. ಈಗ ನೀವು ಬೇಕಾದ್ರೆ ನಮ್ಮ ತರಗತಿಗಳಿಗೆ ಬಂದು ವರ್ಕ್ ಬುಕ್ ಗಳನ್ನ ನೀವು ಚೆಕ್ ಮಾಡಬಹುದು, ಮತ್ತೆ ಮಕ್ಕಳಿಗೆ ಸ್ಟಾರ್ ಕೊಟ್ಟಿರೋದಾಗಿರ್ಬೋದು, ಮತ್ತೆ ಹಾಜರಾತಿ ಗಣನೀಯವಾಗಿ ಹೆಚ್ಚಳ ಆಗಿರೋದು ಇರ್ಬೋದು, ಅದೊಂದು ರೀತಿ ಸ್ಟಾರ್ಗಳನ್ನ ಹಾಕೋದ್ರಲ್ಲಿ ಮಕ್ಕಳಿಗೆ ಏನೋ ಒಂದು ರೀತಿ ಖುಷಿ, ನಾನು ಸ್ಟಾರ್ ತಗೊಂಡಿದ್ದೀನಿ, ಈ ತರ ಸ್ಟಾರ್ ತಗೊಂಡಿದ್ದೀನಿ, ಅದೆಲ್ಲ ಬಂಚ ಆದಂಗೆ ಆ ಒಂದು ತನ್ನದೇ ಮಕ್ಕಳಲ್ಲಿ ಒಂದು ಪ್ರೇರಣೆ ಜೊತೆಗೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗ್ಲಿಕ್ಕೆ ಉಪಯೋಗ ಆಗ್ತದೆ. ಮತ್ತೆ ಸರ್, ಈ ಗಿಫ್ಟ್ ಕೊಡ್ತಾರೆ ಅನ್ನೋ ಉದ್ದೇಶ ಕೊಡ್ತಾರೆ ಅಂತೇನು ಈಗ ಕಲಿಕೆ ಸರ್? ಮಕ್ಕಳಿಗೆ ಏನಾದ್ರೂ ಒಂದು ಬಹುಮಾನ ಕೊಟ್ಟು ಅವ್ರ ಹತ್ರ ಕೆಲಸ ತೆಗೆಯೋದಂದ್ರೆ ತುಂಬಾ ಸುಲಭ. ಇದು ಸಿಗತ್ತೆ ಅಂದಾಗ ಮಕ್ಕಳಲ್ಲಿ ಒಂದು ಆಸೆ, ಪ್ರೇರಣೆ. ಹೌದು, ಖಂಡಿತ ಅವ್ರು ಗಿಫ್ಟ್ ಕೊಡ್ತಾರೆ ಅನ್ನೋದಲ್ಲ, ಒಂದು ಪ್ರೇರಣೆ ಕೊಡ್ತಿದ್ದಾರೆ ಅಂತ ನಾವು ಅದನ್ನ ಗಮನಿಸ್ತೇವೆ. ಇಂಪ್ರೂವ್ ಆಗತ್ತೆ. ಹೌದು, ಓಕೆ ಸರ್, ಥ್ಯಾಂಕ್ ಯು.
ಹೆಂಗಾಗಿದೆ ಸರ್?